ಕೊಡಗಿನ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲಿ ನೋಡೋಣ, ಬರ್ಲಿ ನೋಡೋಣ ಅಂತ ಕೆಜಿ ಬೋಪಯ್ಯ ಸವಾಲ್ ಹಾಕಿದ್ದಾರೆ. ಎಸ್ಪಿ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಯಾವ ವೈಫಲ್ಯವೂ ಆಗಿಲ್ಲ, ಇಲ್ಲಿನ ಪೊಲೀಸರ ವಿರುದ್ಧ ಧಮಕಿ ಹಾಕೋದು ಬೇಡ. ಮಡಿಕೇರಿಯಲ್ಲಿ ಶಾಸಕ ಕೆಜಿ ಬೋಪಯ್ಯ ಸವಾಲನ್ನ ಹಾಕಿದ್ದಾರೆ. 26ನೇ ತಾರೀಕು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ನಾವು ಅಂತ ಹೇಳಿ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಕೆಜಿ ಬೋಪಯ್ಯ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಇಲ್ಲಿ ಪೊಲೀಸರಿಂದ ಏನು ತಪ್ಪಾಗಿಲ್ಲ, ಭದ್ರತಾ ವೈಫಲ್ಯ ಆಗಿಲ್ಲ, ಪೊಲೀಸರ ವಿರುದ್ಧ ಧಮಕಿ ಹಾಕೋದು ಬೇಡ, ಅದು ಹೇಗೆ ಬರ್ತಾರೆ ನಾವು ನೋಡ್ತೀವಿ, ಮುತ್ತಿಗೆ ಹಾಕ್ಲಿ ನೋಡೇ ಬಿಡೋಣ ಅಂತ ಹೇಳಿ ಮಡಿಕೇರಿಯಲ್ಲಿ ಶಾಸಕ ಕೆಜಿ ಬೋಪಯ್ಯ ಸವಾಲನ್ನ ಹಾಕಿದ್ದಾರೆ. ಅದೇ ಈಗ ಪತ್ರಿಕೆ ನಾನು ಅದನ್ನು ಗಮನಿಸಿದ್ದೇನೆ. 26ಕ್ಕೆ ಬಂದು ಎಸ್ ಪಿ ಕಚೇರಿಗೆ ಅವರ ನೇತೃತ್ವದಲ್ಲಿ ಹಾಕ್ತಾರೆ ಅಂತ ಹೇಳುವಂಥದ್ದು ಬಂದಿದೆ. ಇವರು ಬೀಟಲ್ ತಳಿಯ ಮೇಕೆ ಸಾಕಣೆ ಮಾಡ್ತಾರೆ. 1 ಲೀಟ್ರ್ ಹಾಲನ್ನ 100 ರೂಪಾಯಿಗೆ ಮಾರ್ತಾರೆ. ತಿಂಗಳಿಗೆ ಸುಮಾರು 30 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಪೊಲೀಸ್ ವೈಫಲ್ಯತೆ ಎಲ್ಲೂ ಏನೂ ಆಗಿಲ್ಲ. ಇವರದ್ದೇ ಏನು ಒಂಥರದ ಸರ್ವಾಧಿಕಾರ ನಡವಳಿಕೆ. 26ರ ಇದನ್ನು ಏನು ಹೇಳಿದ್ದಾರೆ ಅದನ್ನು ನಾವು ಸ್ವೀಕರಿಸ್ತೇವೆ. ಯಾರ ವಿರುದ್ಧ ಯಾತಕ್ಕೋಸ್ಕರ ನಿಮಗೆ ಏನು ಭದ್ರತೆ ವೈಫಲ್ಯ ಅನ್ನೋದನ್ನು ಮೊದಲು ಹೇಳಿ. ಯಾವ ಭದ್ರತೆ ವೈಫಲ್ಯನೂ ಆಗಿಲ್ಲ. ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯಂಗೆ ಇನ್ನಾದರೂ ತಾವು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಬೇಕು ಅನ್ನೋ ಸಂದೇಶ ಕೊಡಲಿಕ್ಕೆ ಇದು ಮಾಡಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ಸವಾಲಿಗೆ ಪ್ರತಿ ಸವಾಲು, ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ದೊಡ್ಡ ಮಟ್ಟದ ಕಾವನ್ನ ಪಡೆದುಕೊಳ್ತಾ ಇರೋದಂತೂ ಸತ್ಯ. ಹೌದು ಜಾನ್ವಿ, ಕೊಡಗಿನಲ್ಲಿ ಆ ವಿಚಾರವಂತೂ ಸತ್ಯವಾಗ್ತಾ ಇದೆ. ಏನು ನಿನ್ನೆ ನಡೆದಂತಹ ಘಟನೆ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಒಂದು ಸವಾಲನ್ನ ಪೊಲೀಸರಿಗೆ ಹಾಕ್ತಾರೆ. ಅಂದ್ರೆ ನಿಮ್ಮ ಎಸ್ ಪಿ ಕಚೇರಿಗೇನೆ ನಾನು ಬರ್ತೀನಿ, ನಾನೇ ಖುದ್ದು ನಿಂತು ಮುತ್ತಿಗೆ ಹಾಕ್ತೀನಿ ಅಂತ ಕೂಡ ಒಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರ್ತಕ್ಕಂತ ಮಾಜಿ ಸ್ಪೀಕರ್ ಹಾಗೂ ಹಾಲಿ ಶಾಸಕರಾದಂತಹ ಕೆ ಜಿ ಬೋಪಯ್ಯ ಅವರು ಅದ್ ಹೇಗ್ ಬರ್ತೀರಾ ನೋಡೋಣ ಅಂತ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಅಂದ್ರೆ ನಾವೇನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ಇದು ನಿಮ್ಮಂತಹ ಸವಾಲುಗಳು ಏನ್ ಹಾಕ್ತೀರಾ ಸಿದ್ದರಾಮಯ್ಯ ಅವರೇ, ಆ ಸವಾಲುಗಳು ಕೊಡಗಿನಲ್ಲಿ ನಡೆಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೊಡಗಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪೊಲೀಸ್ ವೈಫಲ್ಯ ಆಗಿಲ್ಲ, ಭದ್ರತಾ ವೈಫಲ್ಯ ಆಗಿಲ್ಲ ಅನ್ನೋ ಮಾತನ್ನು ಕೂಡ ಬೋಪಯ್ಯ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಮತ್ತು ಏನ್ ನೀವು 26ನೇ ತಾರೀಕು ಬರ್ತಾರೆ ಅಂತ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ, ಆ ತರ ಸವಾಲು ಹಾಕೋದನ್ನ ಬಿಟ್ಟು ಬಿಡಿ, ಕೊಡಗಿನಲ್ಲಿ ಆ ರೀತಿ ಸವಾಲುಗಳೆಲ್ಲ ನಡೆಯೋಲ್ಲ, ನೀವು ಬರೋದಾದ್ರೆ ನಾವು ಕೂಡ ರೆಡಿ ಇದ್ದೀವಿ ಬನ್ನಿ ಅಂತ ಕೂಡ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಇನ್ನು ಪ್ರಮುಖ ವಿಚಾರವಾಗಿ ಏನು ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಜಿ ಬೋಪಯ್ಯ ಅವರು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಮೊಟ್ಟೆ ಎಸೆದ ಪ್ರಕರಣಕ್ಕೂ ಬಿಜೆಪಿಗೂ ಸಂಘ ಪರಿವಾರಕ್ಕೂ ಯಾವುದೇ ಸಂಬಂಧವೇ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಕಾರ್ಯಕರ್ತರು ಯಾರು ಮೊಟ್ಟೆಯೇ ಎಸ್ದಿಲ್ಲ ಅನ್ನೋ ಮಾತನ್ನು ಕೂಡ ಈ ವಿಚಾರದಲ್ಲಿ ಬೋಪಯ್ಯನವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಅವರೇ ಎಸ್ಕೊಂಡಿರ್ಬೋದು, ಜನರನ್ನ ಪ್ರಚೋದನೆ ಮಾಡಬೇಕು, ಉದ್ರಿಕ್ತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅವರೇ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಜಾನ್ವಿ. ಹೌದು, ಈಗ ಎಲೆಕ್ಷನ್ ಒಂದು 7-8 ತಿಂಗಳಿದೆ. ಈ ಟೈಮ್ನಲ್ಲಿ ಯಾವುದೇ ಘಟನೆಗಳಾದರೂ ಕೂಡ ಅದನ್ನು ಯಾರು ಸುಮ್ಮನೆ ಬಿಡೋದಿಲ್ಲ, ಮುಂದುವರಿಸ್ಕೊಂಡು ಹೋಗ್ತಾರೆ, ರಾಜಕೀಯ ಲಾಭಕ್ಕೆ ಖಂಡಿತ ಬಳಸ್ಕೊಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಕೂಡ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿರೋದಂತೂ ಮೇಲ್ನೋಟ ಕಂಡು ಬರ್ತಾ ಇದೆ ಪ್ರಜ್ವಲ್. ಹೌದು ಜಾನ್ವಿ, ಏನು ನಿನ್ನೆ ನಡೆದ ಘಟನೆಯಿಂದ ರಾಜಕೀಯ ಲಾಭಕ್ಕೆ ಎರಡೂ ಪಕ್ಷಗಳು ಏನು ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಸವಾಲು ಪ್ರತಿ ಸವಾಲುಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಈ ಇದರ ಮುಂದಿನ ಮುಂದುವರಿದ ಭಾಗವಾಗಿ ಈಗ ಎಲ್ಲರ ಚಿತ್ತ ಈಗ 26ನೇ ತಾರೀಕಿನಂತ ಹೋಗ್ತಾ ಇದೆ. ಅವತ್ತಿನ ದಿನ ಏನಾಗತ್ತೆ ಅಂತ, ಇಷ್ಟು ದಿನ ಶಾಂತವಾಗಿದ್ದ ಕೊಡಗಿನಲ್ಲಿ ಈ ಒಂದು ಸಿದ್ದರಾಮಯ್ಯರ ಭೇಟಿಯ ನಂತರದ ಬೆಳವಣಿಗೆಗಳು ಜಿಲ್ಲೆಯ ರಾಜಕೀಯದ ಬಿಸಿ ಕೂಡ ಹೆಚ್ಚಾಗುವಂತೆ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸಿದ್ದರಾಮಯ್ಯನವರು ಬಂದು ಹೋಗುವವರಿಗೆ ಪ್ರತಿಯೊಂದು ಬೀದಿ ಬೀದಿಯಲ್ಲೂ ರಸ್ತೆ ರಸ್ತೆಯಲ್ಲೂ ಈ ರೀತಿಯಾಗಿ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಮೊಟ್ಟೆ ತೂರಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯ ಒಂದು ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಕೆಜಿ ಬೋಪಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿ ಮತ್ತೊಂದು ಮಹತ್ವವಾದ ವಿಚಾರವನ್ನ ಕೂಡ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯಮಂತ್ರಿಯ ಪೈಪೋಟಿಯಲ್ಲಿ ಕಾಂಗ್ರೆಸ್ ಒಳಗಿರೋರೇ ಅವರೇ ಯಾರೋ ಮೊಟ್ಟೆ ಒಡಿಸಿರ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು ಯಾರು ಮಾಡೇ ಇಲ್ಲ, ಆ ತರದ ಬೆಳವಣಿಗೆ ನಮ್ಮಲ್ಲಿ ಆಗೋದಿಲ್ಲ, ನಾವು ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಜನವಿ. ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.